ಸದ್ಗುರು ಈ ದಿನಗಳಲ್ಲಿ ಅನೇಕ ಜನರಿಗೆ ಥೈರಾಯ್ಡ್ ಸಮಸ್ಯೆಗಳು ಕಂಡು ಬರ್ತಿವೆ ಹೈಪೋಥೈರಾಯ್ಡಿಸಂ ಅಥವಾ ಹೈಪರ್ ಥೈರಾಯ್ಡಿಸಂ ನಾವು ಅಯೋಡೈಸ್ಡ್ ಉಪ್ಪು ಸೇವಿಸ್ತಿದ್ರೂ ಕೂಡ ಈ ಥೈರಾಯ್ಡ್ ಸಮಸ್ಯೆಗಳು ವ್ಯಾಪಕವಾಗಿದೆ ಈ ಸಮಸ್ಯೆ ಹೆಚ್ಚಾಗೋದಕ್ಕೆ ಏನ್ ಕಾರಣ ಇದು ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ತರಹ ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟಿದ್ಯಾ ಹಠಯೋಗ ಮತ್ತು ಕ್ರಿಯಾ ಮಾಡೋದ್ರಿಂದ ಅಥವಾ ಈಶಾ ಯೋಗ ಕೇಂದ್ರದಂತಹ ಪವಿತ್ರ ಸ್ಥಳಗಳಲ್ಲಿ ಇರೋದ್ರಿಂದ ಇಂತಹ ಸ್ಥಿತಿಗಳಿಂದ ನಮಗ್ ಹೊರಬರಲು ಸಾಧ್ಯನಾ ಇದರಿಂದ ಹೊರಬರೋದಿಕ್ಕೆ ನಾವು ಏನ್ ಮಾಡಬಹುದು ಹಠಯೋಗದ ಅಭ್ಯಾಸದಿಂದ ತುಂಬಾ ಜನ ಇದರಿಂದ ಗುಣವಾಗಿದ್ದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಪವಿತ್ರವಾದ ಸ್ಥಳದಲ್ಲಿದ್ದರೆ ಅದರ ಪರಿಣಾಮ ಇನ್ನೂ ಜಾಸ್ತಿ ಆಗುತ್ತೆ ಆದರೆ ಈ ಸಾಕಷ್ಟು ವ್ಯಾಪಕವಾಗಿ ಕಾಣಿಸ್ಕೊಳ್ತಿರೋ ಥೈರಾಯ್ಡ್ ಅಸಮತೋಲನ ನೋಡಿ ನಾವಿದನ್ನು ಅರ್ಥ ಮಾಡ್ಕೋಬೇಕು ನೀವು ಥೈರಾಯ್ಡ್ ಅಂತ ಕರೆಯೋದನ್ನು ಯೋಗಶಾಸ್ತ್ರದಲ್ಲಿ ನಾವು ಗ್ರಂಥಿಗಳನ್ನು ಹಾಗೆ ನೋಡಲ್ಲ ಆದರೆ ವೈದ್ಯಕೀಯವಾಗಿ ನೀವು ಥೈರಾಯ್ಡ್ ಅಂತ ಕರೆಯೋದು ಪ್ರತಿದಿನ ನಿಮ್ಮ ದೇಹನ ಸರಿದೂಗಿಸೋಕ್ಕೆ ಉತ್ಪತ್ತಿಯಾಗೋ ಒಂದು ರಸ ಅದು ನಿಯಂತ್ರಣ ಮಾಡ್ತಿದೆ ಜೀರ್ಣಕ್ರಿಯೆ ಎಷ್ಟಾಗಬೇಕು ಎಷ್ಟು ಶಕ್ತಿಯನ್ನು ಉತ್ಪಾದಿಸಬೇಕು ಎಷ್ಟು ಕೊಬ್ಬನ್ನು ಉತ್ಪಾದಿಸಬೇಕು ಎಷ್ಟು ಸ್ನಾಯುಗಳನ್ನು ಕಟ್ಟಬೇಕು ಎಲ್ಲವೂ ಅದು ನಿಮ್ಮ ದೈಹಿಕ ರಚನೆಯನ್ನ ಸರಿದೂಗಿಸೋಕೆ ಪ್ರಯತ್ನಿಸ್ತಿದೆ ನಿಮ್ಮ ದೈಹಿಕ ರಚನೆ ನಿಮ್ಮ ಮಾನಸಿಕ ರಚನೆಯೊಂದಿಗೆ ಬಹಳ ಹತ್ತಿರದ ಸಂಬಂಧ ಹೊಂದಿದೆ ಇಂದು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ ನೀವು ಇಲ್ಲಿ ಕೂತು ಒಂದು ಪರ್ವತದ ಬಗ್ಗೆ ಯೋಚಿಸಿದ್ರೆ ನಿಮ್ಮ ಗ್ರಂಥಿಗಳು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ನೀವು ಹುಲಿ ಬಗ್ಗೆ ಯೋಚಿಸಿದ್ರೆ ಇನ್ನೊಂದು ಆಗುತ್ತೆ ಸಮುದ್ರದ ಬಗ್ಗೆ ಯೋಚಿಸಿದ್ರೆ ಮತ್ತೊಂದು ರೀತಿಲಿ ಆಗುತ್ತೆ ಗಂಡಿನ ಬಗ್ಗೆ ಹೆಣ್ಣಿನ ಬಗ್ಗೆ ಯೋಚಿಸಿದ್ರೆ ಮತ್ತೊಂದು ರೀತಿಲಿ ಆಗುತ್ತೆ ಬರೀ ಒಂದು ಯೋಚನೆ ಮತ್ತೇನಿಲ್ಲ ಪರ್ವತ ಜೊತೆ ಸಂಪರ್ಕ ಇಲ್ಲ ಹುಲಿ ಜೊತೆ ಸಂಪರ್ಕ ಇಲ್ಲ ಗಂಡು ಹೆಣ್ಣು ಸಮುದ್ರ ಯಾವುದೂ ಇಲ್ಲ ಬರೀ ಒಂದು ಯೋಚನೆ ನಿಮ್ಮ ಗ್ರಂಥಿಗಳಲ್ಲಿ ಏರಿಳಿತ ಉಂಟು ಮಾಡುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಅಷ್ಟು ಸೂಕ್ಷ್ಮವಾಗಿದೆ ಈ ವ್ಯವಸ್ಥೆ ನಿಮ್ಮನ್ನು ಸ್ವಸ್ಥವಾಗಿರಿಸೋದಕ್ಕೆ ಅದು ಎಲ್ಲವನ್ನೂ ಸರಿದೂಗಿಸ್ತಾನೇ ಇರುತ್ತೆ ನಿಮ್ಮ ತೊಂದರೆ ಏನು ಅಂದರೆ ನಿಮಗೊಂದು ಎತ್ತಿನ ಗಾಡಿ ಬೇಕು ಅಷ್ಟೆ ನೀವು ಕಾಣೆಯಾಗಿರೋ ಆಗಿರೋದ್ರಿಂದ ನಿಮಗೆ ಎತ್ತಿನ ಗಾಡಿ ಬೇಕು ಆದರೆ ನಿಮಗೆ ಸಿಕ್ಕಿರೋದು ಒಂದು ಉತ್ತಮವಾದ ಸ್ಪೇಸ್ ಶಿಪ್ ಪ್ರತಿ ಚಿಕ್ಕ ವಿಷಯನೂ ಬಹಳ ದೊಡ್ಡ ಬದಲಾವಣೆ ಉಂಟು ಮಾಡುತ್ತೆ ಸುಮ್ಮನೆ ಮುಟ್ಟಿದ್ರೆ ಸಾಕು ಬೂಮ್ ಅಲೆಗಳ ತರಹ ನಿಮ್ಮ ಶರೀರದಲ್ಲಿ ಏನೆಲ್ಲ ಆಗುತ್ತೆ ಸುಮ್ಮನೆ ನೀವು ಹೀಗೆ ನೋಡಿ ಒಂದು ಮರದ ಬಗ್ಗೆ ಒಂದು ತೀರ್ಮಾನ ಮಾಡಿದರೆ ಇದು ಅನೇಕ ರೀತಿಯ ರಾಸಾಯನಿಕ ಮತ್ತು ಬೇರೆ ತರಹದ ಬದಲಾವಣೆಗಳಿಗೆ ಒಳಗಾಗುತ್ತೆ ಗ್ರಂಥಿಗಳು ಕೆಲಸ ಮಾಡೋ ರೀತಿ ಬದಲಾಗುತ್ತೆ ನೀವು ಎಲ್ಲಾದರೂ ಇರಿ ಮುಂಬೈ ಅಥವಾ ನ್ಯೂಯಾರ್ಕ್ ಅಥವಾ ಲಂಡನ್ ಎಲ್ಲೇ ಇರಿ ನೀವು ಯಾವ ಥರದ ಪರಿಸ್ಥಿತಿಗಳಿಗೆ ಒಳಪಟ್ಟಿದ್ದೀರಾ ಅನ್ನೋದನ್ನು ನೋಡಿ ಪ್ರಾಯಶಃ ಸಾಮಾಜಿಕವಾಗಿ ಅದಕ್ಕೆ ನೀವು ಒಗ್ಗೋಗಿರಬಹುದು ಆದರೆ ನೀವಿರೋ ಪರಿಸರವನ್ನು ನೋಡಿ ಏನೇನು ಆಗ್ತಾ ಇದೆ ನೋಡಿ ಅವುಗಳಲ್ಲಿ ಯಾವುದೂ ಈ ಜೀವಕ್ಕೆ ಅನುಕೂಲಕರವಾಗಿಲ್ಲ ಅದಕ್ಕೆ ನೀವು ಹೊಂದ್ಕೊಂಡು ಬಿಟ್ಟಿರಬಹುದು ಬಹುಶಃ ನಿಮಗೀಗ ನಗರಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗದಿರಬಹುದು ಅದು ಬೇರೆ ವಿಷಯ ಆದರೆ ನಿಮ್ಮ ಜೀವ ಆ ರೀತಿಯ ವಾತಾವರಣವನ್ನು ಬಯಸ್ತಾ ಇಲ್ಲ ಆದ್ದರಿಂದ ನಿಮ್ಮೊಳಗೆ ಆಗ್ತಾ ಇರೋ ಏರಿಳಿತಗಳು ನಿಮ್ಮ ಪರವಾಗಿ ಇಲ್ಲ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು ಬರೀ ಒಂದು ಅಭಿವ್ಯಕ್ತಿ ಮಾತ್ರ ರಸಗ್ರಂಥಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಒಂದು ಗ್ರಂಥಿ ಎಂದರೆ ಅದು ಥೈರಾಯ್ಡ್ ಗ್ರಂಥಿ ಇದು ಸುಲಭವಾಗಿ ಗಮನಕ್ಕೆ ಬರುತ್ತೆ ಮೊದಲು ನಿಮ್ಮ ದೇಹದ ಮತ್ತು ಮನಸ್ಸಿನ ಪ್ಯಾರಾಮೀಟರ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬರೀ ಈ ಡಿಸ್ಟರ್ಬೆನ್ಸ್ಗಳಿಂದಾಗಿ ಇದರ ಇನ್ನೊಂದು ಆಯಾಮ ಏನಂದ್ರೆ ನಿಮ್ಮ ಒಳಗೇನೆ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನೋದು ನಿಮ್ಮದೇ ಮನಸ್ಸು ಕೆಲಸ ಮಾಡ್ತಿರೋ ರೀತಿ ಮತ್ತೊಂದು ರೀತಿಯ ಡಿಸ್ಟರ್ಬೆನ್ಸ್ ಏನು ಅಂದ್ರೆ ಯಾವ ತರದ ಆಹಾರ ನಿಮ್ಮೊಳಗೆ ಹೋಗ್ತಿದೆ ಅನ್ನೋದು ಇವತ್ತು ನಿಮಗೆ ರಾಸಾಯನಿಕಗಳು ಇಲ್ಲದೆ ಇರೋ ಆಹಾರವನ್ನ ತಿನ್ನೋದು ಸಾಧ್ಯನೇ ಇಲ್ಲ ನೀವು ಸಾವಯವ ಆಹಾರವನ್ನ ತಿಂತಾ ಇದ್ರೆ ಅದರಲ್ಲಿ ಸಾವಯವ ರಾಸಾಯನಿಕವನ್ನು ಬಳಸ್ತಾರೆ ಅಷ್ಟೆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಿದೆ ಕಾಡ್ನಲ್ಲಿ ಸುಮ್ಮನೆ ಹಾಗೆ ಏನಾದರೂ ಬೆಳೆದಿರೋದನ್ನ ತೆಗೆದು ತಿನ್ನೋದು ತುಂಬಾ ಕಷ್ಟ ಅದು ತುಂಬಾ ತುಂಬಾ ಕಮ್ಮಿ ಒಂದಿಷ್ಟು ಜನಕ್ಕೂ ಆ ತರಹದ ಆಹಾರ ತಿನ್ನೋ ಸಾಧ್ಯತೆನೇ ಇಲ್ಲ ಎಲ್ಲ ಮಾರ್ಕೆಟಿಂದ ಬರುತ್ತೆ ಮತ್ತು ಮಾರ್ಕೆಟ್ಗೆ ಹೋಗೋದು ಯಾವುದು ಜಾಸ್ತಿ ಇದೆಯೋ ಅದು ಅದು ಏನು ಅನ್ನೋದು ಅಲ್ಲಿ ಮುಖ್ಯ ಅಲ್ಲ ಮತ್ತು ಅದರ ಜೊತೆ ಈ ದೇಶದಲ್ಲಿ ಈಗ ಇವೆಲ್ಲ ಹೋಗ್ಬಿಟ್ಟಿವೆ ತಲೆ ಕೆಡಿಸ್ಕೋಬೇಡಿ ನನ್ನ ಅಜ್ಜಿ ಏನು ಮಾಡ್ತಿದ್ರು ಅಂದ್ರೆ ಪ್ರತಿದಿನ ತರಕಾರಿ ಮಾರೋರು ಬುಟ್ಟಿ ತಗೊಂಡು ಮನೆ ಬಾಗಿಲಿಗೆ ಬರೋರು ಆಗ್ತಾನೆ ಬೆಳಗ್ಗೆ ತರಕಾರಿ ಕಿತ್ತು ಏಳುವರೆ ಎಂಟು ಗಂಟೆಗೆ ಬರೋರು ಅವ್ರು ಬಂದಾಗ ಅಜ್ಜಿ ಎಲ್ಲಾನು ನೋಡೋರು ಕೊಂಡ್ಕೋಬೇಕಿದ್ರೆ ಆ ತರಕಾರಿ ಮಾರೋನ್ಗೂ ಆ ತರಕಾರಿನ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಕಿತ್ಕೊಂಡು ತಂದಿದ್ದು ಅವರೇ ತಾಜಾ ತರಕಾರಿ ಈಗ ತಾನೇ ಗಿಡದಿಂದ ಬಂದಿದೆ ಆದ್ರೆ ತಕಡಿಗೆ ಹಾಕ್ಬೇಕಾದ್ರೆ ಅಥವಾ ಅದನ್ನ ಆರಿಸ್ಕೋಬೇಕಂದ್ರೆ ಅವ್ರಿಗೆ ಮುಟ್ಟಕ್ ಬಿಡ್ತಿರ್ಲಿಲ್ಲ ನನ್ನ ತರಕಾರಿಗಳನ್ನು ನೀನ್ ಮುಟ್ಬೇಡ ಇದು ಕೀಟಾಣುಗಳನ್ನ ದೂರ ಇಡ್ಲಿಕ್ಕೆ ಅಲ್ಲ ಅವ್ರಿಗೆ ಆ ಗಂಡ್ಸು ಅಥವಾ ಆ ಹೆಂಗಸು ತನ್ನ ಮಕ್ಕಳು ಮೊಮ್ಮಕ್ಕಳು ತಿನ್ನೋ ತರಕಾರಿಗಳನ್ನು ಮುಟ್ಟೋದು ಇಷ್ಟ ಇರಲಿಲ್ಲ ಅವುಗಳನ್ನು ಅವರೂ ಒಂದು ರೀತಿಯಲ್ಲಿ ಮುಟ್ತಾರೆ ಅದಕ್ಕೆ ಪ್ರೀತಿ ತೋರಿಸ್ತಾರೆ ಮುದ್ದು ಮಾಡ್ತಾರೆ ಹೀಗೆ ನೋಡ್ತಾರೆ ಹಾಗೆ ನೋಡ್ತಾರೆ ಆಮೇಲೆ ಕತ್ತರಿಸಿ ಅಡುಗೆ ಮಾಡ್ತಾರೆ ಇದನ್ನೆಲ್ಲ ಹಾಸ್ಯ ಅಂತ ಅನ್ಕೋಬೇಡಿ ಇಂಥದ್ದೆಲ್ಲ ನಿಮ್ಮ ಜೀವನದಲ್ಲಿ ಇಲ್ಲ ಅಂದರೆ ನಿಮ್ಮ ಗ್ರಂಥಿಗಳನ್ನು ನಿಭಾಯಿಸೋಕ್ಕೆ ಮಾತ್ರೆಗಳನ್ನು ತಗೋಬೇಕು ಆದರೆ ಮಾತ್ರೆ ನುಂಗಿ ಇದನ್ನೆಲ್ಲ ಸರಿದೂಗಿಸೋಕ್ಕೆ ಸಾಧ್ಯನೇ ಇಲ್ಲ ನೀವು ಅದನ್ನ ತಡೆ ಹಿಡೀಬೋದು ಸಮತೋಲನಕ್ಕೆ ತರೋದಕ್ಕೆ ಸಾಧ್ಯವೇ ಇಲ್ಲ ಆಗಲ್ಲ ಯಾಕೆಂದ್ರೆ ಪ್ರತಿದಿನ ಬೇರೆ ಥರ ಇರುತ್ತೆ ಪ್ರತಿ ಘಳಿಗೆ ಬೇರೆ ಥರ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಸರಿದೂಗ್ಸೋಕ್ಕೆ ಒಂದು ಸತತವಾದ ಕ್ಯಾಲಿಬ್ರೇಷನ್ ಆಗ್ತಾ ಇರುತ್ತೆ ನಮ್ಮಲ್ಲಿ ಅಂಥದ್ನ ಸಾಯಿಸಿ ಮಾತ್ರೆ ತಗೋತಾ ಹೇಗೋ ನಿಭಾಯಿಸ್ಕೊಳ್ತೀರಾ ನೀವು ಸ್ವಲ್ಪ ದೋಷಪೂರಿತವಾಗಿ ಕೆಲಸ ಮಾಡ್ತಿರೋ ಒಂದು ಮಷೀನ್ ಈ ದೋಷಗಳು ಉಂಟಾಗಿರುವಂಥ ದೋಷಗಳು ಹೇಗೆ ಹೇಗೋ ಹೊರಗೆ ಕಾಣಿಸ್ಕೊಳ್ಳುತ್ತೆ ಅದು ನಿಮಗೆ ಗೊತ್ತಾಗೋದು ನಿಮ್ಮ ಚಟುವಟಿಕೆ ಹೆಚ್ಚಾದಾಗ ಮಾತ್ರ ತುಂಬ ಕಡಿಮೆ ಚಟುವಟಿಕೆ ಇದ್ದಾಗ ಅದು ನಿಮಗೆ ಕಾಣಿಸ್ಕೊಳ್ಳಲ್ಲ ಇದು ಹೇಗೆ ಅಂದರೆ ನೋಡಿ ನಿಮ್ಮ ಕಾರ್ ಟೈರ್ ಪಂಚರ್ ಆಗಿದ್ದರೂ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಮನೆ ತನಕ ಡ್ರೈವ್ ಮಾಡಬಹುದು ಏನೋ ಓಡಿಯುತ್ತೆ ಏನೋ ಹಾಳಾಗುತ್ತೆ ಆದರೂ ಡ್ರೈವ್ ಮಾಡಬಹುದು ಗಂಟೆಗೆ ಇನ್ನೂರು ಕಿಲೋಮೀಟರ್ ಹಾಗೆ ಹೊಡಿತಾ ಇದ್ದಾಗ ಟೈರ್ ಪಂಚರ್ ಆದರೆ ರಸ್ತೆಯಿಂದ ಹಾರಿ ಹೋಗ್ತೀರಾ ಅಷ್ಟೆ ಎಲ್ಲನೂ ಅಷ್ಟೇ ನೀವು ಇವೆಲ್ಲವನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ನೀವು ನಿಮ್ಮ ಚಟುವಟಿಕೆಯ ಗತಿಯನ್ನು ಹೆಚ್ಚಿಸಬೇಕು ಅಂದರೂ ಅದು ಚೆನ್ನಾಗೇ ಓಡುತ್ತೆ ಆ ಸಮತೋಲನ ತರದೇ ಗತಿಯನ್ನು ತೀವ್ರ ಮಾಡಿದ್ರೆ ಆಗದು ಹುಚ್ಚುಚ್ಚಾಗಾಡುತ್ತೆ ಪ್ರತಿದಿನ ನಿಮ್ಮ ಸುತ್ತಮುತ್ತಲು ಹೀಗಾಗೋದನ್ನು ನೀವು ನೋಡ್ತೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ನೀವೇನು ಸಿಟಿ ಬಿಟ್ಟು ಹೋಗಿ ಕಾಡ್ನಲ್ಲಿರೋಕ್ಕಾಗಲ್ಲ ಈ ಪರಿಸರ ಬಿಟ್ಟು ಹೋಗೋಕ್ಕಾಗಲ್ಲ ಕನಿಷ್ಠ ಪಕ್ಷ ನಿಮ್ಮನ್ನು ನೀವು ಸಜ್ಜುಗೊಳಿಸ್ಕೋಬೇಕು ಅವಾಗ ಇಂಥ ವಿಷಯಗಳು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರಲ್ಲ ಹೇಗಾದರೂ ಪರಿಣಾಮ ಆಗೇ ಆಗತ್ತೆ ಎಷ್ಟು ಆಗತ್ತೆ ಅನ್ನೋದು ಪ್ರಶ್ನೆ ಎಷ್ಟು ಪರಿಣಾಮ ನಿಮ್ಮ ಮನೆಯಲ್ಲಾದರೂ ಸುತ್ತಮುತ್ತ ಗಿಡಗಳಿರಲಿ ಜಾಗ ಇಲ್ಲ ಅಂದರೆ ನಿಮ್ಮ ರೂಮ್ನೇ ತುಂಬಿಸಿ ಇದು ತುಂಬ ವಿಚಿತ್ರವಾಗಿರೋ ಬೆಡ್ರೂಮ್ ಆಗಿಬಿಡತ್ತೆ ಅರ್ಧ ರೂಫ್ ತೆಗೆದುಬಿಡಿ ಅಯ್ಯೋ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇದೆ ಸದ್ಗುರು ಸರಿ ಹಾಗಾದ್ರೆ ಆ ಹಾಳದ ಗೋಡೆ ತೆಗಿರಿ ಯಾವಾಗ್ಲಾದ್ರೂ ಸ್ವಲ್ಪ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬಿಳ್ಳಿ ಹೌದು ಎಲ್ಲನೂ ಮುಚ್ಚಿಬಿಟ್ಟು ಒಂದು ಏರ್ ಕಂಡೀಷ್ನರ್ ಯಾವಾಗ್ಲೂ ಅಂತ ಓಡ್ತಾ ಇರೋದಲ್ಲ ಇದು ಇನ್ನೊಂದು ವಿಷಯ ನಿಮ್ಮ ಸುತ್ತ ಇರೋ ಶಬ್ದ ಕಂಪನಗಳು ನಿಮ್ಮ ಶರೀರನ ಪೂರ್ತಿ ಮೇಲೆ ಕೆಳಗೆ ಮಾಡ್ತಿವೆ ಯಾವಾಗಲೂ ಅಂತ ವಿಶೇಷವಾಗಿ ನಾನು ದೇಶದಿಂದ ಆಚೆ ಇದ್ದಾಗ ಮುಖ್ಯವಾಗಿ ಅಮೇರಿಕಾದಲ್ಲಿ ಯುರೋಪ್ನಲ್ಲಿ ಸ್ವಲ್ಪ ವಾಸಿ ಅಮೇರಿಕಾದಲ್ಲಿ ಯಾವಾಗಲೂ ಏನಾದರೂ ಒಂದು ಗುಯಿ ಅಂತಿರುತ್ತೆ ಹ್ಞೂ ಅಂತ ನಿಲ್ಲೋದೇ ಇಲ್ಲ ನಾನು ಇಲ್ಲಿಗೆ ಬಂದಾಗ ಹೆಂಗೆ ಅಂದರೆ ಬರೀ ಶಾಂತಿ ಜೀವ ಆಗುತ್ತೆ ಎಲ್ಲನೂ ಗುಯಿ ಅಂತ ಇದ್ರೆ ನೀವು ಹೆಚ್ಚಿನ ಜನರಿಗೆ ಹಿಂಗಾಗ್ತಾ ಇದೆ ಅಂತ ಅರಿವಿಲ್ಲ ಅವರು ದಿನದಲ್ಲಿ ಎಂಟು ಗಂಟೆ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಅದೇ ಅವರು ಪ್ರಾಕೃತಿಕ ವಾತಾವರಣದಲ್ಲಿ ಬದುಕ್ತಾ ಇಲ್ಲ ಅಂತ ಅರ್ಥ ನಿದ್ದೆ ಮಾಡಿ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರೋಗದಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋಕ್ಕೆ ಮಾನಸಿಕ ಕಾಯಿಲೆಯಿಂದ ರಕ್ಷಿಸ್ಕೊಳ್ಳೋಕ್ಕೆ ಎಲ್ಲ ತರಹದ ಅಸಮತೋಲನದಿಂದ ರಕ್ಷಿಸಿಕೊಳ್ಳೋಕ್ಕೆ ನೀವು ನಿದ್ರೆ ಮಾಡ್ತೀರಾ ದಿನದಲ್ಲಿ ಎಂಟರಿಂದ ಹತ್ತು ಗಂಟೆ ಅಂದರೆ ಅರ್ಧ ಜೀವನ ನೀವು ಸತ್ತಂತೆ ಸಾವು ಯಾವಾಗಲೂ ಒಳ್ಳೆ ಪರಿಹಾರ ಆದರೆ ನಮಗೆ ಬೇಕಾಗಿರೋದು ಆ ಪರಿಹಾರ ಅಲ್ಲ ನಾವು ಹುಡುಕ್ತಾ ಇರೋದು ಜೀವಂತ ಪರಿಹಾರ ಮುಗಿಸ್ಬಿಡೋ ಪರಿಹಾರ ಅಲ್ಲ ಏನನ್ನಾದರೂ ಕೊನೆಗೊಳಿಸಿದ್ರೆ ಅದು ಬಗೆಹರಿದಂತೆ ಅಲ್ವಾ ಹ್ಞೂ ಬಗೆಹರಿತೋ ಇಲ್ವೋ ಬಗೆಹರಿದಂತೇನೆ ಅದು ಆದರೆ ನಮಗೆ ಬೇಕಾದ ರೀತಿ ಇಲ್ಲ ನಮಗಿಲ್ಲಿ ಜೀವಂತವಾಗಿದ್ದುಗೊಂಡು ಪರಿಹರಿಸ್ಕೊಳ್ಬೇಕು ಹಾಗಾದರೆ ಇದು ಆಗಬೇಕು ಅಂದರೆ ಸಾಧ್ಯ ಇದೆ ನೀವು ವಿಚಿತ್ರವಾಗಿ ಕಾಣಬಹುದು ನನಗೂ ವಿಚಿತ್ರವಾಗೇ ಕಾಣಿಸುತ್ತೆ ಆದರೆ ನೀವು ಮಲಗೋ ಜಾಗದಲ್ಲಿ ಯಾವುದಾದ್ರೂ ಗಿಡಗಳನ್ನು ತಂದಿಡಿ ನೀವು ನಡೆದಾಡೋವಾಗ ಮನುಷ್ಯರನ್ನ ಬಿಟ್ಟು ಬೇರೆ ಜೀವಗಳ ಬಗ್ಗೆ ಕೂಡ ಅರಿವಿರಬೇಕು ಹೆಚ್ಚಿನ ಜನರಿಗೆ ಬೇರೆ ಮನುಷ್ಯರ ಅರಿವು ಇರೋಲ್ಲ ಅದಕ್ಕೆ ನಿಮಗೆ ನೆನಪಿಸಿದ್ದೀನಿ ಏನೇನು ಜೀವಂತವಾಗಿದೆಯೋ ಅದರ ಬಗ್ಗೆ ಪ್ರಜ್ಞೆ ಇರಬೇಕು ಮರ ಗಿಡ ಒಂದು ಹುಲ್ಲು ಕಡ್ಡಿ ಜಿಗಿತಾ ಇರೋ ಮಿಡತೆ ನಿಮಗಿಷ್ಟ ಇಲ್ಲದೆ ಇರೋ ಜನ ನಿಮ್ಮನ್ನ ಹಾದು ಹೋಗೋದು ಎಲ್ಲಾನು ಎಲ್ಲಾದ್ರ ಬಗ್ಗೆಯೂ ನೀವು ಜೀವಂತವಾಗಿರಬೇಕು ಓಹ್ ನಾ ಮರನ ಪ್ರೀತಿಸ್ತೀನಿ ಅಂತೆಲ್ಲ ಮಾಡೋದು ಬೇಡ ನೀವೇನು ಮರನ ಪ್ರೀತಿಸಬೇಕಾಗಿಲ್ಲ ಅದರಿಂದ ನಿಮ್ಮ ಪೋಷಣೆ ಆಗಬೇಕು ಬದುಕೋದಕ್ಕೆ ಅದೊಂದೇ ಮಾರ್ಗ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಇವಾಗಲೂ ಅದು ಪೋಷಿಸ್ತಿದೆ ಅರಿವು ಇಟ್ಕೊಂಡು ಮಾಡಿದ್ರೆ ಎಲ್ಲಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲದರ ಬಗ್ಗೆ ಜಾಗೃತರಾಗಿದ್ದರೆ ಯಾವುದೇ ಭೇದ ಭಾವ ಇಲ್ಲದೆ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣ ಆಗಬಹುದು ಖಂಡಿತವಾಗಿ ಬೆಳಗ್ಗೆ ಮಾಡೋ ಹಠಯೋಗ ಕ್ರಿಯಾ ಇವೆಲ್ಲ ಸಹಾಯ ಮಾಡುತ್ತೆ ಮತ್ತು ಪ್ರಾಣ ಪ್ರತಿಷ್ಠೆ ಮಾಡಿದ ಪವಿತ್ರವಾದ ಸ್ಥಳಗಳು ಇವೆ ಈ ತರಹ ತುಂಬ ಇದೆ ಒಂದು ಮುಖ್ಯ ಕಾರಣ ಅಂದರೆ ಮನುಷ್ಯರ ಚಟುವಟಿಕೆಯ ಪ್ರಮಾಣ ಕಮ್ಮಿ ಕಮ್ಮಿ ಆಗ್ತಾ ಇದೆ ತಂತ್ರಜ್ಞಾನ ಬೆಳಿತಾಯಿದ್ದ ಹಾಗೇನೆ ಒಂದು ದಿನದಲ್ಲಿ ಸರಾಸರಿಯಾಗಿ ಸಾಮಾನ್ಯ ಜನರು ಎಷ್ಟು ಚಟುವಟಿಕೆ ದೈಹಿಕ ಚಟುವಟಿಕೆ ಮಾಡ್ತಿದ್ರೋ ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರೋ ಅದಕ್ಕೆ ಹೋಲಿಸಿದ್ರೆ ಈಗಿನ ಕಾಲದಲ್ಲಿ ನಾವುಗಳು ಮಾಡ್ತಿರೋ ದೈಹಿಕ ಚಟುವಟಿಕೆಯ ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ ಇಷ್ಟು ಕಡಿಮೆ ಚಟುವಟಿಕೆ ಇಟ್ಕೊಂಡು ನಮ್ಮ ವ್ಯವಸ್ಥೆನ ಸಮತೋಲನದಲ್ಲಿ ಇಟ್ಕೊಳ್ಳೋದು ಕಷ್ಟ ಅದರಿಂದ ಚೂರು ಏರ್ಪೇರಾದರೆ ಹೋಗಿ ಮಲ್ಕೋಬೇಡಿ ಸ್ವಲ್ಪ ಅನ್ಸಿದ್ರೆ ಹೇಳಿ ಚಟುವಟಿಕೆಗಳಲ್ಲಿ ಧುಮ್ಕಿ ಎಲ್ಲೆಲ್ಲಿ ಹುರುಪಿನಿಂದ ಸಂತೋಷದಿಂದ ಕೆಲಸ ನಡೀತಾ ಇದೆಯೋ ಅದರೊಳಗಡೆ ಧುಮುಕಿ ಅದರೊಳಗೆ ಧುಮ್ಕಿ ಜಾಸ್ತಿ ಜಾಸ್ತಿ ಮಾಡಿ ಆರೋಗ್ಯ ಕೆಡ್ತಾ ಇದೆ ಅಂತ ಅನ್ಸಿದ್ರೆ ನಿಜವಾಗ್ಲು ಯಾಕೆ ಅಂದರೆ ನೀವು ಹಿಂದಕ್ಕೆ ಹೆಜ್ಜೆ ಇಟ್ಟರೆ ಆ ಖಾಯಿಲೆಯ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದೀರಾ ತುಂಬ ಅನಾರೋಗ್ಯ ಇದ್ದರೆ ಅದು ಬೇರೆ ವಿಷಯ ಆದರೆ ನಾವೀಗ ಗ್ರಂಥಿಗಳ ವಿವಿಧ ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಂಥದಕ್ಕೆ ಚಟುವಟಿಕೆ ಒಂದು ಸರಳವಾದ ಪರಿಹಾರ ಚಟುವಟಿಕೆ ಅಂದರೆ ನ್ಯೂಯಾರ್ಕ್ನಲ್ಲಿರೋರಿಗೆ ಹೇಳ್ತಾ ಇದ್ದೀನಿ ಚಟುವಟಿಕೆ ಅಂದರೆ ನಿಮ್ಮ ಕೈಯಲ್ಲಿ ಆ ಹೆಲ್ತ್ ಬ್ಯಾಂಡ್ ಕಟ್ಕೊಂಡು ಇದು ಮಾಡಬೇಡಿ ಚಟುವಟಿಕೆ ಅಂದರೆ ಇದಲ್ಲ ಈ ಥರ ಎಲ್ಲ ಮಾಡಿದರೆ ಹುಷಾರ್ ತಪ್ಪೋದು ಜಾಸ್ತಿ ಆಗುತ್ತೆ ಸುಮ್ಮನೆ ಹಾಗೆ ಖುಷಿಯಿಂದ ಏನಾದರೂ ಮಾಡಿ ಸಂತೋಷದಿಂದ ಜೀವಂತವಾಗಿರಿ ಚಟುವಟಿಕೆ ಅಂದರೆ ಇಲ್ಲೇ ಕೂತ್ಕೊಂಡು ನಿಮಗೆ ಖುಷಿಯಿಂದ ಜೀವಂತವಾಗಿರೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಹಾಗೆ ಹೋಗಿ ಆಡಿ ಆಟ ಆಡಿ ಸುತ್ತಲೂ ಸುಮ್ಮನೆ ಓಡಿ ನಡೀತಾ ಇರಬೇಕಾದ್ರೆ ಮಿಡಿತೆಯನ್ನು ಅನುಕರಿಸಿ ಪ್ರಯತ್ನಿಸಿ ಯಾಕೆ ನೀವು ಮಾಡೇ ಇಲ್ವಾ ಇದೇ ನಿಮ್ಮ ಸಮಸ್ಯೆ ನೀವೀಗ ಹೋಗುವಾಗ ನಾನು ನೋಡ್ತೀನಿ ಯಾಕೆ ಅಂದರೆ ಇಲ್ಲೆಲ್ಲ ಹುಲ್ಲಿದೆ ಮಿಡ್ತೆ ತರ ಹೋಗಿ ನೋಡೋಣ ಅವಾಗ ನೋಡಿ ನಿಮ್ಮೊಳಗೆ ಎಷ್ಟು ಜೀವ ಕಳೆ ಬರುತ್ತೆ ಲೈಫ್ ಮೂಲಭೂತವಾಗಿ ನಿಮ್ಮ ಪ್ರಧಾನವಾದ ಸಮಸ್ಯೆ ಏನಪ್ಪಾ ಅಂದ್ರೆ ನೀವು ನಿಮ್ಮ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟಿದ್ದೀರಾ ಅದಕ್ಕೆ ನಿಮಗಳಿಗೆ ಮತ್ತೆ ನೆನಪು ಮಾಡಬೇಕು ನೀವು ಹೇಗಿದ್ರೂ ಸಾಯ್ತೀರಾ ಇಷ್ಟು ಗಂಭೀರವಾಗಿರಬೇಡಿ ಯಾಕೆಂದ್ರೆ ಇದು ಬಹಳ ಬೇಗ ಮುಗಿದು ಹೋಗುತ್ತೆ ನೀವು ಹಿಡಿತವನ್ನು ಸಡಿಲಗೊಳಿಸ್ಬೇಕು ಈಗಲೇ ಸಡಿಲಗೊಳಿಸಿದ್ರೆ ಆ ಕೊನೆ ಸೀನ್ ಬೇರೆ ರೀತಿಯಾಗಿರುತ್ತೆ ಇಲ್ಲ ಅಂದರೆ ಜನರು ನೋಡೋದು ಅದೇ ನಿಮ್ಗಾಗೋ ದೊಡ್ಡ ವಿಷಯ ಸಾಯೋವಾಗಿ ಹಿಡಿತನ ಸಡಿಲಿಸಿದ್ರಿ ಇವಾಗಲೇ ಹಿಡಿತನ ಸಡಿಲಿಸಿದ್ರೆ ನಿಮ್ಮ ಜೀವನ ಅತ್ಯದ್ಭುತವಾಗಿ ನಡೆಯೋದನ್ನು ನೋಡ್ತೀರಾ